ಈ ಕೊರೋನರಿ ಆರ್ಟರಿ ಡಿಸೀಸ್ ಏತಕ್ಕಾಗುತ್ತೆ ಅಂತಂದರೆ ಈ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಯಾಗಿ ಅದು ಬ್ಲಾಕ್ ಆದರೆ ಅದು ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಕರಿತೀವಿ. ಲಂಗ್ಸ್ಗೆ ಇದಕ್ಕೆಲ್ಲ ಬರ್ತಕ್ಕಂಥ ರಕ್ತ ಸಂಚಾರ ಸಡನ್ನಾಗಿ ಯಾವುದೇ ಕಾರಣಕ್ಕೆ ಹಾರ್ಟ್ ನಿಂತೋಗೋದ್ರಿಂದ ಆಗ್ತಕ್ಕಂಥ ತೊಂದರೆಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ, ಅಥವಾ ಸಿ ಪಿ ಆರ್ ಅಂತ ಕರಿತೀವಿ. ಕಾರ್ಡಿಯೋಪಲ್ಮನರಿ ರೆಸಿಸ್ಟೇಷನ್ ಅಂದರೆ ಅದು ಎದೆ ಮೇಲೆ ಒತ್ತಿ ಅದು ಹೃದಯ ಮತ್ತೆ ಶುರುವಾಗುವಂಗೆ ಪ್ರಯತ್ನ ಪಡ್ಬೋದು. ಹೃದಯಕ್ಕೆ ಸಂಬಂಧಪಟ್ಟಂಥ ಎದೆ ನೋವು ಅಂತಂದರೆ ಅವರು ಈ ರೀತಿಯಾಗಿ ತೋರಿಸ್ತಾರೆ, ಮತ್ತು ಅದು ಇರ್ತಕ್ಕಂಥ ಕ್ವಾಲಿಟಿ ಯಾವ ರೀತಿ ಇರುತ್ತೆ, ಎದೆ ಮೇಲೆ ಯಾರೋ ಕೂತ್ಕೊಂಡಂಗೆ ಅನಿಸ್ತಾ ಇರುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಉಮೇಶ್ ಶನರ್ಪ ಅಂತ, ಮಣಿಪಾಲ್ ಹಾಸ್ಪಿಟಲ್ ಮಿಲ್ಲರ್ ರೋಡ್ನಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಆ್ಯಂಡ್ ಥೊರಾಸಿಕ್ ಸರ್ಜನ್, ಅಂದರೆ ಹಾರ್ಟ್ ಮತ್ತು ಲಂಗ್ಸ್ ಮೇಲೆ ಆಪರೇಷನ್ ಮಾಡ್ತಕ್ಕಂಥ ಡಾಕ್ಟರ್ ನಾನು. ಹೃದಯ ಒಂದು ಪಂಪ್ ಇದ್ದಾಗೆ, ಅದು ಹೃದಯ ಕೆಲಸ ಮಾಡೋದಕ್ಕೆ ದೇವರು ನಮಗೆ ಕೆಲವು ಫ್ಯೂಯಲ್ ಲೈನ್ಸ್ ಕೊಟ್ಟಿದ್ದಾರೆ. ಫ್ಯೂಯಲ್ ಲೈನ್ ಅಂತಂದರೆ ಇಂಧನ ಸಪ್ಲೈ ಮಾಡ್ತಕ್ಕಂಥ ಕೆಲವು ರಕ್ತನಾಳಗಳು. ಆ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಆದರೆ ಅದನ್ನು ನಾವು ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಕರಿತೀವಿ. ಈ ಕೊರೋನರಿ ಆರ್ಟರಿ ಡಿಸೀಸ್ ಏತಕ್ಕಾಗುತ್ತೆ ಅಂತಂದರೆ ಈ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಯಾಗಿ ಅದು ಬ್ಲಾಕ್ ಆದರೆ ಅದು ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಕರಿತೀವಿ. ಯಾವುದೇ ಕಾರಣಕ್ಕೆ ಈ ರಕ್ತನಾಳದಲ್ಲಿ ಸಡನ್ನಾಗಿ ಅಥವಾ ಹಠಾತ್ತಾಗಿ ರಕ್ತ ಹೆಪ್ಪುಗಟ್ಟಿ ಅದು ಸಡನ್ನಾಗಿ ಕಂಪ್ಲೀಟ್ ಬ್ಲಾಕ್ ಆದರೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇರ್ತದೆ. ಅಂದರೆ ಅದು ಸಪ್ಲೈ ಮಾಡ್ತಕ್ಕಂಥ ಯಾವ ಭಾಗ ಇರ್ತದೆ ಆ ಪೋರ್ಷನ್ನಲ್ಲಿ ಹಾರ್ಟ್ ಡ್ಯಾಮೇಜ್ ಆಗುವ ಚಾನ್ಸಸ್ ಇರುತ್ತೆ. ಈ ಹಾರ್ಟ್ ಅಟ್ಯಾಕ್ ಅಂತ ನಾನು ಈಗಾಗಲೇ ಹೇಳಿದಂಗೆ ಸಡನ್ನಾಗಿ ಹಾರ್ಟಿನ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಅದು ಬ್ಲಾಕ್ ಆಗೋದ್ರಿಂದ ಆಗುವಂಥ ತೊಂದರೆಗೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಕಾರ್ಡಿಯಾಕ್ ಅರೆಸ್ಟ್ ಅಂತಂದರೆ ಹಾರ್ಟ್ ಸಡನ್ನಾಗಿ ನಿಂತೋಗೋದು, ಹಾರ್ಟ್ ಕೆಲಸ ಮಾಡೋದು ನಿಂತೋಗೋದು. ಸೊ ಹಾರ್ಟಿಂದ ಬರ್ತಕ್ಕಂಥ ರಕ್ತ ಸಂಚಾರ ಬೇರೆ ಬೇರೆ ಆರ್ಗನ್ಸ್ಗೆ, ಮೆದುಳಿಗೆ, ಕಿಡ್ನಿಗೆ, ಲಂಗ್ಸ್ಗೆ ಇದಕ್ಕೆಲ್ಲ ಬರ್ತಕ್ಕಂಥ ರಕ್ತ ಸಂಚಾರ ಸಡನ್ನಾಗಿ ಯಾವುದೇ ಕಾರಣಕ್ಕೆ ಹಾರ್ಟ್ ನಿಂತೋಗೋದ್ರಿಂದ ಆಗ್ತಕ್ಕಂಥ ತೊಂದರೆಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ. ಇದರಲ್ಲಿ ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟ್ಗೆ ಒಂದು ಕಾರಣ. ಕಾರ್ಡಿಯಾಕ್ ಅರೆಸ್ಟ್ ಅಂತಂದರೆ ಹಾರ್ಟ್ ನಿಂತೋಗೋದು. ಹಾರ್ಟ್ ನಿಂತೋಗೋದಕ್ಕೆ ಬೇರೆ ಕಾರಣಗಳು ಕೂಡ ಇರ್ತವೆ, ಅದರಲ್ಲಿ ಹಾರ್ಟ್ ಅಟ್ಯಾಕ್ ಕೂಡ ಒಂದು ಕಾರಣ, ಎರಡೂ ಸೇಮ್ ಅಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಅಂತಂದರೆ ಹೃದಯ ನಿಂತೋಗೋದು, ಅದಕ್ಕೆ ಒಂದು ಕಾರಣ ಹಾರ್ಟ್ ಅಟ್ಯಾಕ್ ಆಗೋದು, ಬೇರೆ ಇನ್ನೂ ಬೇರೆ ಬೇರೆ ಕಾರಣ ಇರ್ತದೆ. ಈ ಹೃದಯ ನಿಂತೋಯಿತು ಅಂತಂದರೆ ರಕ್ತ ಚಲನೆ ನಿಂತ ಹಾಗೆ, ಅಂದರೆ ಯಾವುದೇ ಅಂಗಾಂಗಕ್ಕೆ ಯಾವುದೇ ಆರ್ಗನ್ಸ್ಗೆ ರಕ್ತ ಸಿಗೋದಿಲ್ಲ. ಸೊ ನಮಗೆ ಆ ಟೈಮ್ನಲ್ಲಿ ಸಿಗ್ತಕ್ಕಂಥ ಟೈಮು 3-4 ನಿಮಿಷ. ಆ 3 ಅಥವಾ 4 ನಿಮಿಷದಲ್ಲಿ ನಾವು ಹಾರ್ಟ್ ಮಸಾಜ್ ಅಥವಾ ಕಾರ್ಡಿಯಾಕ್ ಮಸಾಜ್ ಅಥವಾ ಸಿ ಪಿ ಆರ್ ಅಂತ ಕರಿತೀವಿ. ಕಾರ್ಡಿಯೋಪಲ್ಮನರಿ ರೆಸಿಸ್ಟೇಷನ್ ಅಂದರೆ ಅದು ಎದೆ ಮೇಲೆ ಒತ್ತಿ ಅದು ಹೃದಯ ಮತ್ತೆ ಶುರುವಾಗುವಂಗೆ ಪ್ರಯತ್ನ ಪಡ್ಬೋದು. ಸುಮಾರು ಇದು ಹೊರಗಡೆ ಅಂತಂದರೆ ಆಸ್ಪತ್ರೆಯ ಹೊರಗಡೆ ಇದರ ಸಕ್ಸಸ್ ಚಾನ್ಸಸ್ ಸುಮಾರು 10-20% ಅಷ್ಟು ನಾವು ಮತ್ತೆ ಹೃದಯ ಕೆಲಸ ಮಾಡೋ ಹಾಗೆ ಮಾಡಲಿಕ್ಕೆ ಸಾಧ್ಯ. ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳ ಲಕ್ಷಣಗಳು ಅಂತಂದರೆ ಎದೆ ನೋವು ಬರೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಎದೆ ಬಡಿತ ಜಾಸ್ತಿ ಆಗೋದು ಅಥವಾ ಪ್ಯಾಲ್ಪಿಟೇಷನ್ಸ್ ಅಂತ ಕರಿತೀವಿ, ತಲೆ ಸುತ್ತು ಬರೋದು, ಮತ್ತು ಕಾಲು ಊತ ಬರೋದು. ಇದರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಎದೆ ನೋವಿನ ಬಗ್ಗೆ ಎರಡು ಮಾತು ಹೇಳ್ತೀನಿ. ಸಾಮಾನ್ಯವಾಗಿ ಪೇಷಂಟ್ಸ್ ನಮ್ಮಲ್ಲಿ ಬಂದು ಎದೆ ನೋವು ಬರ್ತಾ ಇದೆ ಅಂತ ಕೇಳ್ತಾರೆ. ಅದು ಹೃದಯಕ್ಕೆ ಸಂಬಂಧಪಟ್ಟಂಥ ಎದೆ ನೋವು ಅಥವಾ ಬೇರೆ ಕಾರಣಕ್ಕೆ, ಕೆಲವೊಮ್ಮೆ ಈ ಎಲುಬುಗಳ ನೋವು ಇಂದಾಗಿ ಅವರು ಬಳಲ್ತಾ ಇರ್ತಾರೆ. ಅದು ಅವರು ಹೃದಯಕ್ಕೆ ಸಂಬಂಧಪಟ್ಟಂಥ ನೋವು ಅಂತ ತಿಳ್ಕೊಂಡು ಕೆಲವೊಮ್ಮೆ ನಮ್ಮಲ್ಲಿ ಬಂದು ಕೇಳ್ತಾರೆ. ಅದು ಅವೆರಡನ್ನು ಹೇಗೆ ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಅಂತಂದರೆ, ಹೃದಯಕ್ಕೆ ಸಂಬಂಧಪಟ್ಟಂಥ ಎದೆ ನೋವು ಅಥವಾ ಆಂಜೈನಾ ಅಂತ ಏನು ಕರಿತೀವಿ, ಅದು ನಾವು ನಡಿಬೇಕಾದ್ರೆ ಅಥವಾ ಏನಾದರೂ ಕೆಲಸ ಮಾಡುವಾಗ ಮೆಟ್ಲತ್ತುವಾಗ ಬರ್ತಕ್ಕಂಥ ನೋವು. ಮತ್ತು ಈ ನೋವು ಯಾವ ರೀತಿ ಇರುತ್ತೆ ಅಂದರೆ ಎದೆ ಮೇಲೆ ಯಾರು ಕೂತ್ಕೊಂಡಂಗೆ ಅನ್ನಿಸ್ತಾ ಇರುತ್ತೆ. ಮತ್ತು ಪ್ರತಿ ಸತಿನೂ ಅವರು
ಅಷ್ಟು ಮಟ್ಟದ ಎಕ್ಸಸೈಸ್ ಅಂತಂದರೆ ಕೆಲವರು ಹೇಳ್ತಾರೆ ಎರಡು ಮಾಡಿ ಮೆಟ್ಲು ಹತ್ತ ಮೇಲೆ ನೋವು ಬರುತ್ತೆ ಅಂತ. ಪ್ರತಿ ಸತಿನೂ ಎರಡು ಮಾಟ್ಲಿ ಮೆಟ್ಲು ಹತ್ತಿದಾಗ ನೋವು ಕಾಣಿಸ್ಕೊಳ್ಳುತ್ತೆ. ಅವರು ರೆಸ್ಟ್ ತೊಗೊಂಡಾಗ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಅದು ನೋವು ಕಡಿಮೆ ಆಗ್ತದೆ. ಮತ್ತು ಈ ಎಲುಬುಗಳ ನೋವು ಏನಿರುತ್ತೆ ಅದು ಅವರು ಒಂದು ಬೆಟ್ಟಿನಲ್ಲಿ ಅಥವಾ ಎರಡು ಬೆಟ್ಟಿನಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಇರುತ್ತೆ ಇಲ್ಲಿ ನೋವುತ್ತೆ ಅಂತ. ಹೃದಯಕ್ಕೆ ಸಂಬಂಧಪಟ್ಟಂಥ ಎದೆ ನೋವು ಅಂತಂದರೆ ಅವರು ಈ ರೀತಿಯಾಗಿ ತೋರಿಸ್ತಾರೆ. ಮತ್ತು ಅದು ಇರ್ತಕ್ಕಂಥ ಕ್ವಾಲಿಟಿ ಯಾವ ರೀತಿ ಇರುತ್ತೆ, ಎದೆ ಮೇಲೆ ಯಾರೋ ಕೂತ್ಕೊಂಡಂಗೆ ಅನಿಸ್ತಾ ಇರುತ್ತೆ, ಅದು ಹೃದಯಕ್ಕೆ ಸಂಬಂಧಪಟ್ಟಂಥ ಎದೆ ನೋವು. ಸಕ್ಕರೆ ಕಾಯಿಲೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು, ಬಿ ಪಿ ಜಾಸ್ತಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಔಷಧಿ ತೊಗೊಳ್ಳೋದು, ಅಥವಾ ಸ್ಮೋಕಿಂಗ್ ಬಿಟ್ಬಿಡೋದು. ಇದನ್ನು ನಾವು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. 55 ವಯಸ್ಸಿಗಿಂತ ಮುಂಚೆನೇ ಹಾರ್ಟ್ ಅಟ್ಯಾಕ್ ಯಾವಾಗಾದರೂ ಆಗಿದ್ದರೆ ಅದು ಪಾಸಿಟಿವ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಕರಿತೀವಿ. ತೊಡೆ ಸಂದಿಯಿಂದ ರಕ್ತನಾಳದ ಮೂಲಕ ಹೋಗಿ ಮಾಡ್ತಕ್ಕಂಥ ಆ್ಯಂಜಿಯೋಗ್ರಾಮ್, ಇಕೋಕಾರ್ಡಿಯೋಗ್ರಾಮ್. ಇಕೋಕಾರ್ಡಿಯೋಗ್ರಾಮ್ ಅಂತಂದರೆ ಹಾರ್ಟಿನ ಒಂದು ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಅದರಲ್ಲಿ ಹಾರ್ಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಹೃದಯದ ಕವಾಟಗಳು ನಾರ್ಮಲ್ ಆಗಿದೆಯಾ ಇಲ್ವಾ, ಅಂದರೆ ವ್ಯಾಲ್ವ್ಸ್ ನಾರ್ಮಲ್ ಆಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.